ಕನ್ನಡಿಗರು ಮರಾಠಿಗರ ಘರ್ಷಣೆ ಉದ್ವಿಗ್ನಗೊಂಡಿತ್ತು ಲಾಠಿ ಚಾರ್ಜ್ ಆಯಿತು ಪೊಲೀಸರು ಲಾಠಿ ಬೀಸಲೇಬೇಕಾದಂತ ಅನಿವಾರ್ಯತೆ ಅಲ್ಲಿ ಎದುರಾಗಿತ್ತು ಯಾಕಂದ್ರೆ ಅಷ್ಟ್ರಮಟ್ಟಿಗೆ ಗುಂಪು ಘರ್ಷಣೆ ಏರ್ಪಟ್ಟಿತ್ತು ಕನ್ನಡಿಗರು ಮತ್ತು ಮರಾಠಿಗರ ಮಧ್ಯೆ ಬೆಳಗಾವಿಯ ಪೀರನವಾಡಿಯಲ್ಲಿ ಮುಂಚೆ ಒಂದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇತ್ತು ಆ ಸರ್ಕಲ್ ಅಲ್ಲಿ ಆ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಆ ಪ್ರತಿಮೆಯನ್ನ ತೆರವುಗೊಳಿಸಲಾಗಿತ್ತು ಅದಾದ ಮೇಲೆ ಅಲ್ಲಿರುವಂತ ಸ್ಥಳೀಯರು ಕನ್ನಡಿಗರು ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಅದೇ ಸ್ಥಳದಲ್ಲಿ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಹೋರಾಟವನ್ನ ಮಾಡುತ್ತಾ ಇದ್ದರು ಆದರೆ ಯಾವಾಗ ಪರ್ಮಿಷನ್ ಸಿಗಲಿಲ್ವೋ ಯಾವಾಗ ಪ್ರತಿಷ್ಠಾಪನೆ ಆಗಲಿಲ್ವೋ ನಿನ್ನೆ ರಾತ್ರಿ ಏಕಾಏಕಿ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಈ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ ಅದಾದ ಮೇಲೆ ಮರಾಠಿಗರು ಕೂಡ ಬಂದು ಒಂದಷ್ಟು ಜನ ಶಿವಸೇನೆ ಕಾರ್ಯಕರ್ತರು ಬಂದು ನಾವು ಶಿವಾಜಿ ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ವಾಗ್ವಾದ ನಡೆಯುತ್ತೆ ಈ ಸಂದರ್ಭದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನ ಸದ್ಯಕ್ಕೆ ನಿಯಂತ್ರಣಕ್ಕೆ ತಂದಿದ್ದಾರೆ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ಅಲ್ಲಿ ಪೀರನವಾಡಿಯಲ್ಲಿ ನಡೆದಂತಹ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನೋದನ್ನ ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನ ತಿಳಿದುಕೊಳ್ತೀನಿ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಅಲ್ಲಿ ಏನಾಗಿದೆ ಎಷ್ಟೊತ್ತಿಗೆ ಯಾಕಾಗಿದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಬೆಳಗಾವಿಯ ಜಿಲ್ಲಾಧಿಕಾರಿಗಳಿಂದ ತರಿಸ್ಕೊಳ್ತೀನಿ ಶಾಂತ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಈ ಕುರಿತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬೆಳಗಾವಿಯ ಪೀರನವಾಡಿಯ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನ ಮುರಿದು ಮಾತನಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಅಲ್ಲಿ ಏನಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳಿಂದ ಪಡೆದುಕೊಂಡು ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹೇಳಿದ್ರಿ ಪೀರನವಾಡಿ ಅದೇ ಕಾಲದಲ್ಲಿ ಸ್ವಲ್ಪ ಆದೇಶ ಮಾಡ್ತೀನಿ ಅಂತ ಹೇಳಿದ್ರಿ ಪೀರನವಾಡಿ ಅದೇ ಕಾಲದಲ್ಲಿ ಸ್ಥಳಾಂತರ ಮಾಡಿದ್ರು ತೆರವು ಮಾಡಿದ್ರು ಅದೇ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಾವು ಆದೇಶ ಮಾಡ್ತೀನಿ ಅಂತ ಹೇಳಿದ್ರಿ ಅದಾದ ಬಳಿಕ ಈಗ ಅಲ್ಲೇ ಘಟನೆ ನಡೀತಾ ಇದೆ ಅಲ್ಲೇ ಬಹಳ ದೊಡ್ಡ ಘರ್ಷಣೆ ನಡೀತಾ ಇದೆ ಒಂದು ಕಡೆ ಬೆಳಗಾವಿಯ ಪೀರನವಾಡಿಯಲ್ಲಿ ಘರ್ಷಣೆ ನಡೆಯುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ ಪರಿಸ್ಥಿತಿಯನ್ನ ಶಾಂತಗೊಳಿಸುವಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಬೆಳಗಾವಿಯಲ್ಲಿ ಇರುವಂತಹ ಸಚಿವರು ಸಂಸದರು ಶಾಸಕರುಗಳು ಏನಾದರೂ ಯಾಕೆ ಮೌನ ಮುರಿತಾ ಇಲ್ಲ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಣ್ಣಪ್ಪ ಬೆಳಗಾವಿಯಲ್ಲಿ ರಾಜಕಾರಣಿಗಳು ಸಂಬಂಧಪಟ್ಟಂತಹ ಶಾಸಕರು ಸಂಸದರು ಇದಾರಾ ಇಲ್ವಾ ಪೂರ್ಣಿಮಾ ಖಂಡಿತವಾಗ್ಲೂ ಬೆಳಗಾವಿಯ ರಾಜಕಾರಣಿಗಳು ಏನು ತಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನು ಕನ್ನಡಿಗರು ಮತ್ತು ಮರಾಠರ ನಡುವಿನ ಭಾವನಾತ್ಮಕವಾದ ವಿಚಾರವನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸಲು ಇವರು ಹುನ್ನಾರ ನಡೆಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಕಳೆದ ಏನು ಜನವರಿ 15ರಿಂದ ಇಲ್ಲಿವರೆಗೂ ಪ್ರತಿಭಟನಾ ಕನ್ನಡಿಗರು ಪ್ರತಿಭಟನೆ ಮನೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿದ್ದಾರೆ ಆದ್ರೆ ಅವರಿಗೆ ಪೂರಕವಾಗಿ ಸ್ಪಂದಿಸಲಿಲ್ಲ ಅಂತೇಳಿ ನಿನ್ನೆ ರಾತ್ರಿ ಏನು ರಾತ್ರೋರಾತ್ರಿ ರಾಯಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಪ್ರತಿಷ್ಠಾಪನೆಯ ನಂತರ ಎಚ್ಚೆತ್ತುಕೊಂಡು ಇದು ಭಾವನಾತ್ಮಕವಾದಂತಹ ವಿಚಾರ ಮುಂದಿನ ಗಲಾಟೆ ಆಗ್ಬಹುದು ಅಂತ ಹೇಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಬೇಕಾಗಿತ್ತು ಅಲ್ಲಿಯೂ ಕೂಡ ಎಲ್ಲೋ ಒಂದ್ ಕಡೆ ಎಡ್ವಿದ್ರ ಜಿಲ್ಲಾಡಳಿತ ಅನ್ನುವಂಥದ್ದು ಗೊತ್ತಾಗ್ತದೆ ಜೊತೆಗೆ ಏನು ಇಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಮೂರ್ತಿ ಪ್ರತಿಷ್ಠಾಪನೆ ನಂತರ ಒಂದೆಡೆ ವಿಜಯೋತ್ಸವ ನಡೀತಾ ಇರುತ್ತೆ ಇನ್ನೊಂದೆಡೆ ಪ್ರತಿಭಟನೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಇಬ್ಬರನ್ನು ಶಾಂತವಾಗಿ ಮನ ಪರಿವರ್ತನೆ ಮಾಡಿಸುವಂತ ಕೆಲಸ ಮಾಡಲಿಲ್ಲ ಇಷ್ಟಾದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಕ್ರಮ ತಗೊಂಡ್ರು ಅನ್ನುವಂಥದ್ದು ಮಾತು ಕೇಳಿ ಬರ್ತಾ
ಮಾತಾಡ್ತಾ ಇದೆ. ಬೆಂಗಳೂರಿನಿಂದ ಸಿಎಂ ಕರೆ ಮಾಡಿ ಜಿಲ್ಲಾ ಉಸ್ತುವಾರಿ ಜೊತೆ ಮಾತಾಡ್ತಾರೆ, ಆದ್ರೆ ಸಿಎಂ ಕರೆ ಮಾಡಿ ಡಿಸಿ ಜೊತೆಗೆ ಮಾತಾಡ್ತಾರೆ, ಆದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹೊತ್ತಂತ ರಮೇಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಗಮನ ಹರಿಸ್ಲಿಲ್ವಾ ಅನ್ನುವಂಥದ್ದು ಇಲ್ಲಿ ಜನರ ಆರೋಪವಾಗಿದೆ. ಇದನ್ನ ಶಾಂತವಾಗಿ ಬಗೆಹರಿಸಬೇಕಾದಂತ ರಮೇಶ್ ಜಾರಕಿಹೊಳಿ ಅವರು ಪದೇ ಪದೇ ಆಶ್ವಾಸನೆಯನ್ನ ಕೊಟ್ಟರು, ಬೇರೆಡೆ ರಾಯಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀನಿ 5 ಗಂಟೆ ಜಾಗವನ್ನ ಅಂತ ಹೇಳಿದ್ರು, ಗಡುವು ಬೇರೆ ಕೊಟ್ಟಿದ್ರು. ಆದ್ರೆ ಆಶ್ವಾಸನೆ ಮೇಲೆ ಆಶ್ವಾಸನೆ ಕೊಡ್ತಾರೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ರಾಯಣ್ಣನ ಅಭಿಮಾನಿಗಳು ನಿನ್ನೆ ರಾತ್ರಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಏನು ರಾಯಣ್ಣನ ಅಭಿಮಾನಿಗಳು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ರು, ಆ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ವಿಜಯೋತ್ಸವ ಹೋಗುತ್ತಿದ್ದಂತೆ ಮರಾಠಿಗರು ಮತ್ತು ಎಂಎಸ್ ಕಾರ್ಯಕರ್ತರು ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡುವಂತ ಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಸಹ ಏನು ಘಟನೆಯನ್ನ ತಹಬದಿಗೆ ತರಲು ಲಾಠಿ ಚಾರ್ಜ್ ಮಾಡುವಂತ ಅನಿವಾರ್ಯತೆ ಕೂಡ ಆಯ್ತು. ಆದ್ರೆ ಈಗ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ, ಯಾರೂ ಕೂಡ ಗುಂಪು ಗುಂಪಾಗಿ ಕೂಡದಂತೆ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ. ಪೊಲೀಸರು ಸರ್ಪಗಾವಲು ಹಾಕಿ ರಾಯಣ್ಣನ ಮೂರ್ತಿಯನ್ನ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದೆಡೆ ಇನ್ನೊಂದೆಡೆ ಶಿವಾಜಿ ಮೂರ್ತಿ ಕೂಡ ಏನು ಕಳೆದ 20 ವರ್ಷದ ಹಿಂದೆ ಏನು ಪಿರನವಾಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಶಿವಾಜಿ ಮೂರ್ತಿ, ಆ ಶಿವಾಜಿ ಮೂರ್ತಿಗೂ ಕೂಡ ಭದ್ರತೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮತ್ತೊಂದು ಶಿವಾಜಿ ಮೂರ್ತಿಯನ್ನ ರಾಯಣ್ಣನ ಮೂರ್ತಿ ಪಕ್ಕದಲ್ಲೇ ಏನು ಪ್ರತಿಷ್ಠಾಪನೆ ಮಾಡಲು ಬಂದಿದ್ರು, ಅದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಈಗ ಕನ್ನಡಿಗರು ಮತ್ತು ಕನ್ನಡ ಪರ ಸಂಘಟನೆಗಳು ಚೆನ್ನಮ್ಮ ಸರ್ಕಲ್ ನಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ, ರಾಯಣ್ಣನಿಗೆ ಜೈಕಾರ ಹಾಕ್ತಾ ಇದ್ದಾರೆ, ಚೆನ್ನಮ್ಮನಿಗೆ ಜೈಕಾರ ಹಾಕಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಒಂದೆಡೆ ಜಿಲ್ಲಾಧಿಕಾರಿಗಳು ಮರಾಠರು ಮತ್ತು ಎಂಎಸ್ ಕಾರ್ಯಕರ್ತನ ಸಭೆ ಕರೆದು ಅವರಿಗೂ ಮನವರಿಕೆ ಮಾಡುವಂತ ಪ್ರಯತ್ನ ನಡೆಸಿದ್ದಾರೆ. ಆದ್ರೆ ಇವೆಲ್ಲದರ ಮಧ್ಯೆ ಭಾವನಾತ್ಮಕವಾದ ವಿಚಾರವನ್ನ ಲಘುವಾಗಿ ಒಂದ್ ಕಡೆ ರಾಜ್ಯ ಸರ್ಕಾರದ ವತಿಯಿಂದ ಬಿಜೆಪಿ ಸರ್ಕಾರ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ, ಅಂದ್ರೆ ಬೆಳಗಾವಿ ಗಡಿ ವಿವಾದವನ್ನ ಬಗೆಹರಿಸ್ತೀವಿ ಅಂತ. ಆದ್ರೆ ಬೆಳಗಾವಿ ಒಳಗಡೆನೆ ಇಂತಹ ಕಿಡಿಗೇಡಿತನದ ಕೆಲಸಗಳು ನಡೀತಾ ಇದೆ, ಚಪ್ಪಲಿ ತೂರ್ತಾ ಇದ್ದಾರೆ ಕನ್ನಡಿಗರ ಮೇಲೆ. ಇದ್ರ ಬಗ್ಗೆ ಅಲ್ಲಿರುವಂತಹ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಮೌನ ಮುರಿತಾ ಇಲ್ಲ, ಯಾವುದೇ ಹೇಳಿಕೆಯನ್ನ ಕೊಡ್ತಾ ಇಲ್ಲ, ಅಟ್ಲೀಸ್ಟ್ ಪರಿಸ್ಥಿತಿ ಬಗ್ಗೆ ಏನ್ ಆಗ್ತಾ ಇದೆ ಅಂತ ಹೇಳಿ ಸ್ಥಳಕ್ಕೆ ಬಂದು ನೋಡುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕೆ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯ ರಾಜಕಾರಣಿಗಳು ಅಂತ. ಖಂಡಿತವಾಗ್ಲೂ ನಿನ್ನೆಯ ಒಂದು ಪ್ರತಿಭಟನೆಯನ್ನ ನಾವು ಗಮನಿಸಬಹುದು. ನಿನ್ನೆ ರಾಜ್ಯದ ಮೂಲೆ ಮೂಲೆಯಿಂದ ರಾಯಣ್ಣನ ಅಭಿಮಾನಿಗಳು ಬೆಳಗಾವಿ ಚಲೋ ಕಾರ್ಯಕ್ರಮ ಪ್ರತಿಭಟನೆ ಮಾಡಿ ಏನು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ರು. ಜೊತೆಗೆ ಸುವರ್ಣಸೌಧದಿಂದ 8-10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರುವಂತ ಪ್ರಯತ್ನ ಮಾಡಿದ್ರು. ಅಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಹೊತ್ತಂತ ರಮೇಶ್ ಜಾರಕಿಹೊಳಿ ಸ್ಥಳಕ್ಕೆ ಬರಲಿಲ್ಲ. ಕೊನೆಗೆ ಜಿಲ್ಲಾಧಿಕಾರಿಗಳು ಬಂದ್ರು ಕೂಡ ಪ್ರತಿಭಟನಾಕಾರರು ಮಣಿಲಿಲ್ಲ. ನಂತರ ಪ್ರತಿಭಟನಾಕಾರರು ಹೆದ್ದಾರಿಯಲ್ಲೇ ನಿಂತು ಪ್ರತಿಭಟನೆ ಮಾಡಿದಾಗ ನಂತರ ಪ್ರತಿಭಟನಾಕಾರರ ಏನು ಬಗ್ಲಿಲ್ಲ ಅಂದ ನಂತರ ಕೊನೆಗೆ ಬಂದು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಭಟನಾಕಾರರ ಮನೆ ಒಲಿಸುವಂತ ಕೆಲಸ ಮಾಡಿದ್ರು. ಅದೂ ಕೂಡ ಯಾವ ರೀತಿ ಅಂತಂದ್ರೆ ಮುಂದೆ ಸಿಎಂ ಜೊತೆ ಚರ್ಚೆ ಮಾಡಿ ಶೀಘ್ರವೇ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡಲಿಲ್ಲ. ಸಿಎಂ ಜೊತೆ ಮಾತನಾಡ್ತೀನಿ, ಮಾಜಿ ಸಿಎಂ ಜೊತೆ ಸಿದ್ದರಾಮಯ್ಯನವರ ಜೊತೆ ಮಾತಾಡ್ತೀನಿ, ಜೊತೆಗೆ ಕುರುಬ ಸಮಾಜದವರ ಜೊತೆ ಮಾತಾಡ್ತೀನಿ, ಮಾತನಾಡಿ ನಂತರ ಅಂದ್ರೆ ಕಾಲಹರಣ ಮಾಡುವಂತ ಕೆಲಸ ಮಾಡಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕೆ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಿಲ್ಲ ರಮೇಶ್ ಜಾರಕಿಹೊಳಿ ಅವರು ಮತ್ತು ಇಲ್ಲಿರುವಂತ ಜನಪ್ರತಿನಿಧಿಗಳು? ಯಾಕೆ ಈ ರಾಯಣ್ಣನ ಮೂರ್ತಿ ವಿಚಾರದ ಬಗ್ಗೆ ನೇರವಾಗಿ ಯಾಕೆ ಮಾಡ್ತಾ ಇಲ್ಲ ಅಂತ ಇದರಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಇವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ, ಇಬ್ಬರನ್ನೂ ಕೂಡ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಯಾರನ್ನಾದ್ರೂ ಇದು ಮಾಡಿದ್ರೆ ಓಟಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕನ್ನಡಿಗರ ಮನಸ್ಸು ಕರಗಿಸುವಂತ ಕೆಲಸ ಮಾಡ್ಲಿಲ್ಲ, ಕನ್ನಡಿಗರ ಭಾವನಾತ್ಮಕ ವಿಷಯಕ್ಕೆ ಅವರು ಬೆಲೆ ಕೊಡ್ಲಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೂ ರಾಯಣ್ಣನ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಮಾತ್ರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರೆ ಇದು ಅನಧಿಕೃತವಾಗಿದೆ ಅನ್ನುವಂತಹ ಮಾತು ಜಿಲ್ಲಾಡಳಿತ ಮತ್ತು ಈಗ ಕಮಿಷನರ್ ತ್ಯಾಗರಾಜ್ ಅವರು ಮಾತನಾಡುವಾಗ ಹೇಳಿದ್ರು, ಅನಧಿಕೃತವಾಗಿ ಈ ಮೂರ್ತಿಯನ್ನ ಇಲ್ಲಿ ರಾಯಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ, ಈ ಪ್ರತಿಷ್ಠಾಪನೆ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇನೆ ಅನ್ನುವಂಥ ತೆರವುಗೊಳಿಸುವಂತಹ ಕೆಲಸ ಏನಾದ್ರೂ ಮಾಡ್ತಾರಾ? ಅನಧಿಕೃತವಾಗಿ ಸ್ಥಾಪನೆ ಮಾಡ್ಬಿಟ್ಟಿದ್ದಾರೆ ಅಂತ ಮತ್ತೆ ತೆರವುಗೊಳಿಸುವಂತಹ ಕೆಲಸ ಏನಾದ್ರೂ ಕೈ ಹಾಕ್ತಾರಾ? ತೆರವುಗೊಳಿಸುವಂತಹ ಕೆಲಸ ಮಾಡಿದರೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಏನು ಗಲಭೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲಾಡಳಿತ ತೆರವು ಮಾಡುವ ಕಾರ್ಯಕ್ಕೆ ಮುಂದೆ ಹೋಗಲ್ಲ ಅನ್ನುವಂಥದ್ದು ಈಗ ಓಕೆ.
संपर्क साध्यवागतिल्ल थैंक यू अण्णप्प निम्मेल्ल डीटेल्स गागि नोड्ता इद्दीवि अंद्रे ईग सद्यक्कंतु इवरु आ प्रतिमेन प्रतिष्ठापिसिरोदु अक्रमवागिदे अन्नुवंत निट्टिनल्लि यारु प्रतिष्ठापिसिद्दारे अवर विरुद्ध क्रम कैगोळ्तीवि अंत हेळ्ता इद्दारे जिल्लाडळितद वतियिंद आदरे अदे कडे मत्तोंदु कडे नोडोदाद्रे शिवसेनेय ओंदष्टु जन कार्यकर्तरु शिवाजी प्रतिमेयन्न इडोदक्कू कूड अल्लि मुंदागिद्रु इदे विचारक्के कुरितागि अल्लि घर्षणे एर्पट्टिदे इदक्के कारणवादवरन्नु कूड बंधिसबेकु निटू क्रम तक संबंध अधिकारी क्रम तक जो अली स्थल शासक शासक संसद इवरे हम स्थल हम अटीस्ट पर्स्थितियालोको शांति कापाड़ी मन अराजकारी विषय कलसकू कई हाँता तावायतु तम पाड़ो अंत मनयल आराम ऐनता है घटने अोड़ता होरतु इन तहबदी के तरह ನಿಟ್ಟಿನಲ್ಲಿ ಅಥವಾ ಬಗೆಹರಿಸುವ ಪರಿಹರಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳತಾ ಇಲ್ಲ।